ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ. ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀರೆ, ಇವತ್ತಿನ ಸಂಚಿಕೆಯಲ್ಲಿ ಫ್ರಿಜ್ ಬಳಕೆಯಿಂದ ಆಗ್ತಕ್ಕಂಥ ಭಯಾನಕ ಆರೋಗ್ಯದ ಸಮಸ್ಯೆಗಳು, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಬಿ ಪಿ, ಶುಗರ್ ಬರ್ತಾ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಸಂಧಿವಾತದಂತಹ ಸಮಸ್ಯೆಗಳು, ಭಯಾನಕ ಮರಣಾಂತಿಕ ರೋಗಗಳಾಗಿರ್ತಕ್ಕಂಥ ಮಸ್ಕ್ಯುಲರ್ ಡಿಸ್ಟ್ರೋಪಿ ಹಾಗೂ ಪಾರ್ಕಿನ್ಸನ್ ಇಂತಹ ಸಮಸ್ಯೆಗಳು. ಪಾರ್ಕಿನ್ಸನ್ ಅಂತ ಹೇಳಿದರೆ ವಯಸ್ಸಾದ ಮೇಲೆ ಬರೋದು ಅದು, ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಬಿ ಪಿ, ಶುಗರ್ ಅಂತೂ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ಎಲ್ಲ ಕಾರಣಗಳಿಂದಾಗಿ ಇತ್ತೀಚಿನ ಈ ಪೀಳಿಗೆ 60 ವರ್ಷಕ್ಕೂ ಸರಿಯಾಗಿ ಬದುಕಲಿಕ್ಕೆ ಆಗ್ತಾಯಿಲ್ಲ. ಹಿಂದೆ ನಮ್ಮ ಪೂರ್ವಜರು 100 ವರ್ಷದವರೆಗೂ ಆರೋಗ್ಯಕರವಾಗಿ ಬದುಕ್ತಾಯಿದ್ರು. ಇಷ್ಟು ಆಸ್ಪತ್ರೆಗಳು ಇರಲಿಲ್ಲ, ಇಷ್ಟೊಂದು ಔಷಧಿಗಳ ಒಂದು ವ್ಯವಸ್ಥೆನೂ ಕೂಡ ಇರಲಿಲ್ಲ. ಹಾಗಿದ್ದರೆ ಅವ್ರಿಗೆ ಸರಿಯಾಗಿ ತಿನ್ನಲಿಕ್ಕೆ ಊಟ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ಆರೋಗ್ಯ ಇರ್ತಾಯಿತ್ತು. ಅದು ಹೇಗೆ ಕಾರಣ ಅಂತ ಹೇಳಿದರೆ ಅವರ ಜೀವನ ಯಾಂತ್ರಿಕವಾಗಿರಲಿಲ್ಲ, ಅವರ ಜೀವನ ಕೃತಕವಾಗಿರಲಿಲ್ಲ. ಈಗ ನಾವು ಸೌಕರ್ಯಗಳು ಅಂತ ಏನು ಹೇಳಿದ್ದೇವಲ್ಲ, ಈ ಸೌಕರ್ಯಗಳೇ ನಮ್ಮ ಸರ್ವನಾಶಕ್ಕೆ ಕಾರಣ ಆಗ್ತಾಯಿದ್ದಾವೆ. ಸೌಕರ್ಯಗಳಿಂದ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಕೆಲವೊಂದಿಷ್ಟು ಸೌಕರ್ಯಗಳು ಹೇಗಿದಾವಂದರೆ ತುಂಬ ಅಪಾಯಕಾರಿಗಳಿದ್ದಾವೆ. ಅದರಲ್ಲಿ ಫ್ರಿಜ್ ಕೂಡ ಒಂದು. ಫ್ರಿಜ್ ಬಳಸೋದ್ರಿಂದ ನಮ್ಮಲ್ಲಿ ಇಷ್ಟೊಂದು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಅನ್ನೋದಕ್ಕೆ ಏನು ಸಾಕ್ಷಿ, ವೈಜ್ಞಾನಿಕವಾಗಿ ಅದಕ್ಕೆ ಏನು ಎವಿಡೆನ್ಸ್, ಪ್ರೂಫ್ ಏನು ಅಂತಕ್ಕಂಥ ಪ್ರಶ್ನೆಗೆ ನಾವು ಕೂಡ ವೈಜ್ಞಾನಿಕವಾಗಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ಇದು ವೈಜ್ಞಾನಿಕ ಯುಗ, ನಿಮಗೇನಾದರೂ ಹೇಳಬೇಕಂದ್ರೆ ಅದನ್ನು ವೈಜ್ಞಾನಿಕವಾಗಿ ಹೇಳಬೇಕೇ ಹೊರತು ಅದನ್ನು ಸುಮ್ಮನೆ ಯಾವುದೋ ಒಂದು ಕಥೆಯ ರೂಪದಲ್ಲಾಗಲಿ ಪುರಾಣದ ರೂಪದಲ್ಲೇ ಆಗಲಿ ಹೇಳಿದರೆ ನಿಮಗೆ ಅದು ನಂಬಿಕೆನೂ ಬರೋದಿಲ್ಲ, ಅರ್ಥನೂ ಆಗೋದಿಲ್ಲ. ಅದಕ್ಕೆ ಈ ಒಂದು ಫ್ರಿಜ್, ಇದರಲ್ಲಿರ್ತಕ್ಕಂಥ ವಿಷ ಅನಿಲಗಳನ್ನು ನೀವು ಮೊದಲು ತಿಳ್ಕೋಬೇಕು. CFC ಅನಿಲಗಳು ಇದರಲ್ಲಿ ಉತ್ಪತ್ತಿ ಆಗ್ತವೆ ಅಂತ ಹೇಳಿ ಈ ಫ್ರಿಜ್ಜಿನ ತಯಾರು ಮಾಡತಕ್ಕಂಥ ಕಂಪ್ನಿಗಳೇ ಹೇಳ್ತವೆ. CFC ಅಂದರೆ ಕ್ಲೋರೋ ಫ್ಲೋರಿಕ್ ಕಾರ್ಬನ್. ಫ್ಲೋರಿನ್ ಅಂದರೆ ಏನು, ಕಾರ್ಬನ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೀವು ಕೆಮಿಸ್ಟ್ರಿ ಪುಸ್ತಕವನ್ನು ತೆಗೆದು ನೋಡಿ. ಕ್ಲೋರಿನ್ ಅಂತಕ್ಕಂಥದ್ದು ಭಯಾನಕ ವಿಷ ಅಂತ ಬರ್ತದೆ, ಫ್ಲೋರಿನ್ ಅಂತಕ್ಕಂಥದ್ದು ಕೂಡ ವಿಷ ಅಂತ ಬರ್ತದೆ, ಕಾರ್ಬನ್ ಅಂತ ಹೇಳಿದರೆ ಅದು ಎಲ್ಲ ವಿಷಯಗಳಿಗೆ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಕಾರ್ಬನ್. ಈ CFC ಅನಿಲಗಳಿಂದನೇ ಫ್ರಿಜ್ ತಣ್ಣಗಾಗುತ್ತೆ ಅಂತಕ್ಕಂಥದ್ದು ಪ್ರೂಫ್ ಇದೆ. ನೀವು ಫ್ರಿಜ್ನಲ್ಲಿ ಯಾವ ಅನಿಲಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದನ್ನು ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಗೊತ್ತಾಗ್ತದೆ. CFC ಅನಿಲಗಳು, ಇಂಥ ವಿಷಕಾರಿ ಅನಿಲಗಳು ಉತ್ಪತ್ತಿಯಾಗುವ ಆ ಒಂದು ತಂಗಳ ಪೆಟ್ಟಿಗೆಯಲ್ಲಿ, ಅದನ್ನು ಫ್ರಿಜ್ ಅಂದರೆ ತಂಗಳ ಪೆಟ್ಟಿಗೆ ಅಂತ ಹೇಳಲಾಗ್ತದೆ, ಅಲ್ಲಿ ನೀವು ಆಹಾರವನ್ನು ಇಡ್ತೀರಾ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂಥ ಬೆಲೆ ಬಾಳುವ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಭಾಳ ಶಕ್ತಿದಾಯಕ ಆಹಾರಗಳನ್ನು ಇಡ್ತೀರಾ, ಮನೇಲಿ ಸೊಪ್ಪು ತರಕಾರಿಗಳನ್ನು ಎಲ್ಲ ಅದರಲ್ಲೇ ತುಂಬೋದು. ಕೆಲವು ಜನ ಅಂಥೇಳಿದರೆ ಒಂದು ದಿನ ಅಡುಗೆ ಮಾಡಿರೋದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 7 ದಿನ ತಿನ್ನೋರು ಇದ್ದಾರೆ. ಇದೇನಾಯಿತು ಅಂತ ಹೇಳಿದರೆ ಆ CFC ಅನಿಲಗಳ ಪ್ರಭಾವಕ್ಕೊಳಗಾಗಿ ಅದರಲ್ಲಿಟ್ಟಿರ್ತಕ್ಕಂಥ ಪದಾರ್ಥ ವಿಷಮಯವಾಗ್ತದೆ. ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಆ ಒಂದು ಜೆನೆಟಿಕ್ ಕೋಡ್ ಅಂತ ಇರ್ತದೆ, ಆ ಜೆನೆಟಿಕ್ ಕೋಡ್ ಏನಾಗ್ತದೆ, ವೀಕ್ ಆಗ್ತಾ ಬರ್ತದೆ. ಈ ಜೆನೆಟಿಕ್ ಕೋಡ್ ವೀಕ್ ಆಗ್ತಾ ಇರೋದ್ರಿಂದನೇ ಇಷ್ಟೊಂದು ಆರೋಗ್ಯದ ಸಮಸ್ಯೆಗಳು, ಇಷ್ಟೊಂದು ತೊಂದರೆಗಳು ಎದುರಾಗ್ತಾ ಇರೋದನ್ನು ನಾವು ಕಾಣಬಹುದು. ಅದಕ್ಕಾಗಿ ಆತ್ಮೇರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಫ್ರಿಜ್ ಬಳಕೆಯನ್ನು ಹಿಂದೆ ನಿಲ್ಲಿಸಿ. ಮತ್ತು ಇದರಲ್ಲಿಟ್ಟಿರ್ತಕ್ಕಂಥ ಹಾಲಾಗಿರ್ಬೋದು, ಏನೇ ಒಂದು ವಸ್ತು ಆಗಿರ್ಬೋದು, ಅದು ತಣ್ಣಗಿರ್ತದೆ.
ಅದನ್ನು ತಕ್ಷಣ ನೀವು ತೆಗೆದ ತಕ್ಷಣ ಬಿಸಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರ. ಇದು ಅತ್ಯಂತ ಅಪಾಯಕಾರಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಆ ಒಂದು ತಣ್ಣಗಿರುವ ಪದಾರ್ಥಗಳನ್ನು ನಾವು ತಕ್ಷಣ ಬಿಸಿ ಮಾಡೋದ್ರಿಂದ ಅದರಲ್ಲಿ ಕಾರ್ಸಿನೋಜೆನಿಕ್ ಆಸಿಡ್ಗಳನ್ನು ಉತ್ಪತ್ತಿಯಾಗುವುದನ್ನು ನಾವು ಕಾಣಬಹುದು. ಅದರಲ್ಲಿ ಕಾರ್ಸಿನೋಜೆನಿಕ್ ಆಸಿಡ್ಗಳು ಉತ್ಪತ್ತಿಯಾಗಿ ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ ಬರಬಹುದು. ಕ್ಯಾನ್ಸರ್ ಅಂತಕ್ಕಂಥ ಮರಣಾಂತಿಕ ಕಾಯಿಲೆಗಳು ಹೆಚ್ಚಾಗಲಿಕ್ಕೆ ಒಂದು ಪ್ರಮುಖ ಕಾರಣಗಳಲ್ಲಿ ಫ್ರಿಜ್ ಕೂಡ ಒಂದು. ಕೆಲವು ಜನರು ಯಾವುದೇ ದುಶ್ಚಟಗಳನ್ನು ಮಾಡ್ತಾ ಇರೋದಿಲ್ಲ. ಬೀಡಿ, ಸಿಗರೇಟು, ಗುಟ್ಕ, ತಂಬಾಕು, ಸರಾಯಿ ಯಾವುದನ್ನು ಕೂಡ ಸೇವನೆ ಮಾಡ್ತಾ ಇರೋದಿಲ್ಲ. ಆದರೂ ಕೂಡ ಅವರಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅದಕ್ಕೆ ಈ ಒಂದು ಫ್ರಿಜ್ ಕೂಡ ಒಂದು ಮೂಲ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ವಿಷ ಅನಿಲಗಳ ಪ್ರಭಾವದಿಂದ ನಾವು ತಣ್ಣಗಿರೋ ಪದಾರ್ಥವನ್ನು ಬಿಸಿ ಮಾಡಿದಾಗ ಅದು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗ್ತದೆ ಕೆಲವೊಮ್ಮೆ. ಹಾಗೆಯೇ ಫ್ರಿಜ್ ಅಂತಕ್ಕಂಥದ್ದು ಅದು ಕೃತಕ. ಯಾವುದೇ ಆಹಾರ ಪದಾರ್ಥಕ್ಕಾಗಲಿ ಪವನದ ಸ್ಪರ್ಶ, ಸೂರ್ಯನ ಪ್ರಕಾಶ ತಾಗ್ತಾ ಇದ್ದರೆ ಅದರ ಶಕ್ತಿ ಏನಾಗಿರ್ತದೆ ಅಂತೇಳಿದರೆ ಕ್ರಿಯಾಶೀಲವಾಗಿರ್ತದೆ. ಫ್ರಿಜ್ನಲ್ಲಿಟ್ಟಾಗ ಹೊರಗಿನ ಗಾಳಿಯ ಸ್ಪರ್ಶನೂ ಕೂಡ ಸರಿಯಾಗೋದಿಲ್ಲ. ಅದು ಕೂಡ ಆದರೆ ಹೊರಗಿನ ಗಾಳಿ ಕೃತಕವಾಗಿ ತಂಪಾಗಿ ಅದಕ್ಕೆ ತಗಲುತ್ತದೆ. ಹಾಗೆ ಸೂರ್ಯನ ಪ್ರಕಾಶವು ಕೂಡ ಅಲ್ಲಿ ತಗಲೋದಿಲ್ಲ. ಇದರಿಂದ ಏನಾಗುತ್ತೆ, ಆ ಒಂದು ಕೃತಕ ಬೆಳಕಿನಲ್ಲಿ, ಕೃತಕ ಗಾಳಿಯಲ್ಲಿ ಆಹಾರ ಏನಾಗುತ್ತೆ ಅಂತೇಳಿದರೆ ಕೃತಕವಾದ ಒಂದು ಅಂಶವನ್ನು ಪಡ್ಕೊಳ್ತದೆ. ನೈಸರ್ಗಿಕವಾಗಿರ್ತಕ್ಕಂಥ ಅಂಶಗಳನ್ನು ಪಡ್ಕೊಂಡಿರೋದು ಶಾಶ್ವತವಾಗಿ ಗಟ್ಟಿ ಇರ್ತದೆ. ನೇಚರ್ ಇಸ್ ಎ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು. ಆದರೆ ಕೃತಕವಾಗಿ ತಯಾರಿಸಿರ್ತಕ್ಕಂಥದ್ದು ಯಾವತ್ತೂ ಕೂಡ ಅದರ ಶಕ್ತಿ ಹಾಳಾಗ್ತಾ ಹೋಗ್ತದೆ, ಬೇಗ ಅದು ನಾಶ ಆಗ್ತದೆ. ಕೃತಕತೆ ಮನುಷ್ಯ ಸೃಷ್ಟಿ ಮಾಡಿದ್ದು, ನಿಸರ್ಗವನ್ನು ದೇವರು ಸೃಷ್ಟಿ ಮಾಡಿದ್ದು. ದೇವರ ಸೃಷ್ಟಿಯಲ್ಲಿ ಯಾವತ್ತೂ ಮೋಸ ಇರೋದಿಲ್ಲ. ಮನುಷ್ಯನ ಸೃಷ್ಟಿಯಲ್ಲಿ ಹೆಚ್ಚು ಒಳ್ಳೆಯದನ್ನು ನಾವು ಕಾಣಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲೋ ತುಂಬ ವಿರಳ, ಒಳ್ಳೆಯವರಿಲ್ಲ ಅಂತ ಹೇಳೋದಿಲ್ಲ, ಆದರೆ ಒಳ್ಳೆಯತನ ಒಳ್ಳೆಯವರು ತುಂಬ ವಿರಳ ಕಾಣಬಹುದು. ಹೆಚ್ಚು ಈ ಪ್ರಪಂಚದಲ್ಲಿ ಇತ್ತೀಚೆಗೆ ಮೋಸ, ವಂಚನೆ ಮತ್ತು ಮನಿ ಮೈಂಡೆಡ್ ಮೆಂಟಾಲಿಟಿ ಹೆಚ್ಚಾಗ್ತಾ ಇದೆ. ದುಡ್ಡನ್ನು ಗಳಿಸಬೇಕು ಅಂತಕ್ಕಂಥ ಒಂದು ಅತಿ ಆಸೆಯಲ್ಲಿ ಮನುಷ್ಯರು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಇಂತಹ ಒಂದು ಸ್ವಾರ್ಥದ ಒಂದು ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ನಾವು ಇನ್ನಾದರೂ ಬದಲಾಗದೇ ಇದ್ದರೆ ನಮಗೆ ಬಹಳ ದೊಡ್ಡ ದುರಂತ ಎದುರಾಗುವುದು ಖಂಡಿತವಾಗಿಯೂ ಶತಸಿದ್ಧ ಅಂತ ಹೇಳ್ಬೋದು. ಅದಕ್ಕೆ ಫ್ರಿಜ್ನಿಂದನೇ ಸಂಧಿವಾತ, ಬಿ ಪಿ, ಶುಗರು, ಅಸ್ತಮಾದಂಥ ಸಮಸ್ಯೆಗಳು, ನರಗಳ ದೌರ್ಬಲ್ಯತೆಗಳು, ಆಯಸ್ಸು ಕಮ್ಮಿ ಆಗಲಿಕ್ಕೆ ಅದೇ ಕಾರಣ, ರೋಗ ಪ್ರತಿರೋಧಕ ಶಕ್ತಿಯ ಕೊರತೆಗೆ ಅದೇ ಕಾರಣ, ಆಟೋ ಇಮ್ಯೂನ್ ಡಿಸೀಸ್ಗಳು ಬರಲಿಕ್ಕೆ ಅವೇ ಕಾರಣ. ಯಾಕಂದರೆ ಕೃತಕವಾಗಿರುವ ಆಹಾರಗಳನ್ನು ಸೇವನೆ ಮಾಡೋದು, ಅದರಲ್ಲಿರ್ತಕ್ಕಂಥ ಆ ಒಂದು ವಿಷ ಅನಿಲಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದು ನಮ್ಮ ಶರೀರದ ಜೀವ ರಾಸಾಯನಿಕ ತತ್ವದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರೋದ್ರ ಮೂಲಕ ನಮ್ಮ ಜೀವನವನ್ನು ಸರ್ವನಾಶ ಮಾಡ್ತಾ ಇರ್ತಕ್ಕಂಥ ಈ ಫ್ರಿಜ್ಜಿನ ಬಳಕೆಯಿಂದ ನಾವು ಹೊರಗಡೆ ಬರಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಫ್ರಿಜ್ಜನ್ನು ಯಾಕೆ ಬಳಸ್ತೀರಾ ಅಂತ ಕೇಳಿದರೆ ಭಾಳ ಜನ ಹೇಳ್ತಾರೆ ಪ್ರತಿದಿನ ನಮಗೆ ತರಕಾರಿ ತರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ತರಕಾರಿ ತರಲಿಕ್ಕೆ ಎಷ್ಟು ಕಷ್ಟ ಆಗ್ಬೋದು ನಿಮಗೆ, ಒಂದು 5-10 ನಿಮಿಷ ಹೋಗ್ಬೋದು. ಆದರೆ ಏನಾದರೂ ನಿಮಗೆ ದೊಡ್ಡ ದೊಡ್ಡ ರೋಗ ಬಂದರೆ ಇಡೀ ಜೀವನವನ್ನು ಆಸ್ಪತ್ರೆಯಲ್ಲೇ ಕಳಿಬೇಕಾಗುತ್ತೆ. ಗಳಿಸಿರುವ ದುಡ್ಡನ್ನೆಲ್ಲ ನೀವು ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತೆ. ಅಷ್ಟಕ್ಕೂ ಮನೆ ಮುಂದೆ ತರಕಾರಿ ವ್ಯಾಪಾರ ಮಾಡೋರು ಬರ್ತಾರೆ ಸಿಟಿಗಳಲ್ಲಿ, ನಮ್ಮ ವಿಚಾರವನ್ನು ಕೂಡ ಮಾಡಿ ಹೋಗ್ತಾರೆ. ಅಷ್ಟೊಂದು ನಮ್ಮ ಕ್ಷೇಮ ಸಮಾಚಾರಗಳನ್ನು ಕೂಡ ಅವರು ವಿಚಾರಿಸ್ತಾರೆ. ಅವ್ರಿಗೂ ಒಂದು ಒಳ್ಳೆಯ ಒಂದು ಕಾಯಕ ಆಗುತ್ತೆ, ಅವ್ರ ಜೀವನಕ್ಕೂ ನಾವು ಸಹಕಾರ ಮಾಡಿದಂಗಾಗುತ್ತೆ ಅಲ್ವಾ. ನಮ್ಮ ದೇಶದಲ್ಲಿ ಬಡತನದ ರೇಖೆಗಿಂತ ಕೆಳಗಿರೋರು ತುಂಬ ಜನ ಇದ್ದಾರೆ. ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ, ಅವ್ರ ಮಕ್ಕಳನ್ನ ಓದಿಸ್ತಾ ಇರ್ತಾರೆ, ಅವ್ರಿಗೊಂದು ತುತ್ತು ಅನ್ನಕ್ಕಾಗಿ ಅವರು ದುಡಿತಾ ಇರ್ತಾರೆ. ಅಂಥವ್ರ ಹತ್ರ ತರಕಾರಿ ತಗೊಳ್ಳೋಕ್ಕೆ ನಾವು ಚೌಕಾಶಿ ಮಾಡ್ತೇವೆ, 10 ರೂಪಾಯಿ ಕಡಿಮೆ ಮಾಡಿ, 20 ರೂಪಾಯಿ ಕಡಿಮೆ ಮಾಡು ಅಂತೇಳಿ. ಯಾವುದೋ ಒಂದು ಬ್ರ್ಯಾಂಡೆಡ್ ಕಂಪ್ನಿಯ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅಲ್ಲಿ ನಾವು ಯಾವ ಚೌಕಾಶಿ ಮಾಡೋದಿಲ್ಲ. ಅದಕ್ಕೆ ನಮ್ಮ ದೇಶದ ಒಂದು ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಸಣ್ಣ ಸಣ್ಣ ವ್ಯಾಪಾರಸ್ಥರ ಹತ್ರ
ನಾವು ಏನು ಮಾಡಬೇಕಂತೇಳಿದರೆ ನಮ್ಮ ಮನೆಗೆ ಉಪಕರಣಗಳನ್ನು ತೆಗೆದುಕೊಳ್ಳೋದು, ನಾವು ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡೋದು ಮಾಡಬೇಕು. ಯಾಕೆಂದರೆ ಅವರು ಬೆಳೆದ್ರೆ ದೇಶ ಬಲಿಷ್ಠ ಆಗ್ತದೆ. ಶ್ರೀಮಂತರನ್ನ ಬೆಳೆಸೋದ್ರಿಂದ ದೇಶ ಗಟ್ಟಿಯಾಗೋದಿಲ್ಲ, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಬೆಳೆಸೋದ್ರಿಂದ ದೇಶ ಬಲಿಷ್ಠ ಆಗುತ್ತೆ, ದೇಶ ಆರ್ಥಿಕವಾಗಿ ಸಬಲಾಗುತ್ತೆ. ಇಲ್ಲಾಂದರೆ ಶ್ರೀಮಂತರನ್ನ ಬೆಳೆಸೋದ್ರಿಂದ ಈ ದೇಶದ ದುಡ್ಡು ಸ್ವಿಜ್ ಬ್ಯಾಂಕಿನ ಪಾಲಾಗುತ್ತೆ, ಬಡವರು ಬಡವರಾಗೇ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗೇ ಉಳಿತಾರೆ. ಆರ್ಥಿಕತೆ ಅಸಮಾನತೆಯಿಂದ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕಾಗಿ ಬನ್ನಿ, ಸ್ವದೇಶಿ ಆಂದೋಲನಕ್ಕೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲೋಣ, ದೇಶ ಕಟ್ಟೋಣ, ಸಮಾಜವನ್ನು ಕಟ್ಟೋಣ, ಸಂಸ್ಕೃತಿಯನ್ನು ಕಟ್ಟೋಣ, ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಟ್ಕೊಳ್ಳೋಣ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಆದ್ಮೇಲೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ, ಆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ. ತಮಗೆ ಈ ಥರದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ಸಹಜವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಹೇಗೆ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಆಶ್ರಮದಲ್ಲಿ ನಾವು ಹೇಳ್ಕೊಡ್ತೇವೆ. 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ, ಅಲ್ಲಿ ನಾವೇ 5 ದಿವಸ ನಿಮ್ಮ ಜೊತೆಗೆ ಇರ್ತೇವೆ. ಆ 5 ದಿವಸದ ಶಿಬಿರಕ್ಕೆ ತಾವು ಹಾಜರಾಗೋದ್ರ ಮೂಲಕ ತಾವೇನು ಮಾಡ್ಬೋದು ಅಂತೇಳಿದರೆ, ತಮಗೆ ಜೀವನದಲ್ಲಿ ಕಾಯಿಲೆಗಳ ಬರದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನೀವು ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು, ನಿಮ್ಮ ಸಂತೋಷವನ್ನು ಕಾಪಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯಿಂದ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಮತ್ತೊಮ್ಮೆ ಕೇಳ್ತೇನೆ, ತಾವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.